ಈಗ ನಾನು ಒಬ್ಬ ಜನರನ್ನ ಪ್ರತಿನಿಧಿಸುವಂತ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಅವ್ರ ಮುಂದಗಡೆ ಹೋದ್ರೆ ಅವ್ರು ಮೊದಲು ನಾನು ಕೇಳಿದ್ರು, ನೀವು ನಮಗಾಗಿ ಏನು ಮಾಡ್ತೀರಿ, ಏನು ನೀವು ಐಡಿಯಾ ಇಟ್ಕೊಂಡಿರಿ ಅಂತ ಕೇಳ್ತಾರೆ. ಸೊ ಅದಕ್ಕಾಗಿ ನಾನು 2023 ವಿಧಾನಸಭಾ ಎಲೆಕ್ಷನ್ದಾಗ ರಾಯಭಾಗದಾಗ ಕಂಟೆಸ್ಟ್ ಮಾಡಿದಾಗ ನಾವು ನಮ್ಮ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿಯೂ ನಾವು ಮ್ಯಾನಿಫೆಸ್ಟೋ ಮಾಡಿದ್ದೀವಿ. ಇವಾಗೂ ನಾನು ಈ ಜನರ ಮುಂದೆ ಹೇಳೋದೇನು ಅಂತಂದರೆ, ನನ್ನ ಫಸ್ಟ್ ಪ್ರಿಯಾರಿಟಿ ಈಗೇನು ನಿರುದ್ಯೋಗ ಯುವಕರದಾರಲ್ಲ, 18 ವರ್ಷದಿಂದ ಇದು 35 ವರ್ಷ ಏನು ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತಾರೆ, ಈಗ ಅವರು ಡಿಗ್ರಿ ಮಾಡಿಕೊಂಡು ಡಿಪ್ಲೊಮಾ ಮಾಡಿಕೊಂಡು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿ ಮನೆಯಲ್ಲಿ ಕೂತ್ಕೊಂಡಾರ, ಅವರಿಗೆ ಉದ್ಯೋಗ ಕೊಡೋದು ಸರ್ಕಾರದ ಒಂದು ಕರ್ತವ್ಯ. ಸರ್ಕಾರ ತನ್ನ ಕರ್ತವ್ಯವನ್ನು ಅದು ಸರಿಯಾಗಿ ನಿಭಾಯಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ ಯುವಕರಿಗೆ, ನೀವು ಈಗೇನಿದೆ ಸಿಸ್ಟಮ್, ಪೊಲಿಟಿಕಲ್ ಸಿಸ್ಟಮ್, ಅವ್ರ ಮೇಲೆ ನಂಬಿ ಓಟ್ ಹಾಕಿ ತಿರುಗಿ ನಾವು ಮೋಸ ಹೋಗ್ತಾ ಇದ್ದೀವಿ. ನೀವು ಚೇಂಜ್ ಮಾಡಿರಿ ನಾಕಿನ, ಯಾಕಂದರೆ ಈ ಪ್ರಜಾಪ್ರಭುತ್ವದಾಗ ಇವರು ಪ್ರಜೆಗಳೇ ಪ್ರಭುಗಳು, ಅದಕ್ಕಾಗಿ ಪ್ರಜಾಪ್ರಭುತ್ವ ಅಂದರು. ಸೊ ನಾನು ಜಾಗೃತರಾಗಿ ಮತ್ತು ನೀವು ಪ್ರಜ್ಞಾವಂತರಾಗಿ ವೋಟ್ ಮಾಡಿ ಅಂತ ಹೇಳಾಕತ್ತೀನಿ. ಫಸ್ಟ್ ನಂದು ಈ ಸಮಸ್ಯೆ ತೊಗೊಂಡು ಹೋಗೋದು ಜನರಿಗೆ ಇದು ನಿರುದ್ಯೋಗ ಉದ್ಯೋಗಗಳು. ಇನ್ನೊಂದು, ಇದು ಚಿಕ್ಕೋಡಿ ಡಿಸ್ಟಿಕ್ ಯಾಕೆ ಆಗಬಾರ್ದು ಅನ್ನೋದನ್ನು ಜನರಿಗೆ ನಾನು ಕಳ್ಸಕ್ಕೆ ಬಯಸ್ತಾ ಇದ್ದೀನಿ. ಈಗ ಚಿಕ್ಕೋಡಿ ಡಿಸ್ಟಿಕ್ ಸಪ್ರೇಟ್ ಡಿಸ್ಟಿಕ್ ಆದರೆ ಈಗೇನು ಈ ಎಕ್ಸಿಸ್ಟಿಂಗ್ ರಾಜಕಾರಣಿ ಹೇಳಿದಾರಲ್ಲ, ಅವ್ರ ಪ್ರಭಾವ ಕಮ್ಮಿ ಆಗತ್ತಂತ ಹೇಳಿ 18 MLA ಕಂಟ್ರೋಲ್ ಮಾಡೋದು, ಮತ್ತು ಈಗ ಏನು ಇದಾವೆ 14-15 ತಾಲೂಕು ಕಂಟ್ರೋಲ್ ಮಾಡೋದು, ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವನಾಗಲಿ ಇಲ್ಲ ಒಬ್ಬ ಪವರ್ಫುಲ್ ಮಂತ್ರಿಯಾಗಿ ಮಾಡ್ತಾ ಇದಾರೆ. ಈಗ ನೀವು ಡಿಸ್ಟಿಕ್ ಹೊಡೆದ್ರೆ ಅರ್ಧ ಪವರ್ ಕಸ್ಕೊಂಡಂಗ, ಅದನ್ನು ಏನು ಹೇಳಕ್ಕೆ ಬರಾಗತ್ತೀನಿ ಅಂತಂದರೆ, ಇವ್ರ ಪ್ರಭಾವ ಉಳಿಸ್ಕೊಳ್ಳೋಕ್ಕಾಗ ಇವರು 18,17,50,000 ಜನರ ಅಶೋತ್ತರಗಳಿಗೆ ಮಂದ ಹಿಡಿಸ್ತಾ ಇದ್ದಾರೆ ಅಂತ ನಾನು ಜನರಿಗೆ ಹೇಳಕ್ಕೆ ಮಾಡ್ತೀನಿ. ಸೊ ಎರಡನೇದಂದು ಜನರು ತೊಗೊಂಡೋಗೋ ಡಿಮ್ಯಾಂಡ್ ಏನಪ್ಪ ಅಂತಂದರೆ, ಇಮಿಡಿಯೇಟ್ಲಿ ಚಿಕ್ಕೋಡಿ ಶುಡ್ ಬಿ ಡಿಕ್ಲೇರ್ಡ್ ಆ್ಯಸ್ ಅ ಸಪ್ರೇಟ್ ಡಿಸ್ಟಿಕ್ಟ್. ನೀವು ಎಕ್ಸ್ಪಾಂಡ್ ಮಾಡ್ಬೇಕಾದ್ರೆ ಹಿಂಗೆ ಮಾಡಿ, ಯಾಕಂದರೆ ಇವಾಗ ಅಲ್ಲಿ ಆಗಬೇಕು ಇಲ್ಲಿ ಆಗಬೇಕು ಅತ್ನಿಗೆ ಆಗಬೇಕು ರಾಯಬಾಗ್ ಆಗಬೇಕು ಕಾಗವಾಡಕ್ಕೆ ಆಗಬೇಕು ಅಂತ ಗೂಗಳು ಬರತ್ತಲ್ಲ. ನೀವು ಹೆಡ್ಕ್ವಾರ್ಟರ್ ಎಲ್ಲ ಮಾಡಿರಿ, ಬಟ್ ಚಿಕ್ಕೋಡಿ ಡಿಸ್ಟಿಕ್ಟ್ ಮಾಡಿದ್ರೆ ತನವ್ ನಾನು. ಮತ್ತು ಇದು ಏನು, ಇದು ಅಸಂವಿಧಾನಾತ್ಮಕವಾಗಿ ನಾವು ಏನು ಕೇಳಿಲ್ಲ, ಯಾಕಂದರೆ ಈ ದೇಶದ ಈ ಏನು ಸ್ಥಿತಿಗತಿ ಐತಿ, ಬಟ್ ಸೆಂಟ್ರಲ್ ಗೌರ್ಮೆಂಟು ಸಣ್ಣ ಸಣ್ಣ ಆಡಳಿತಾತ್ಮಕವಾದಂಥ ಒಂದು ಡಿಸ್ಟಿಕ್ಟನ್ನು ಕ್ರಿಯೇಟ್ ಮಾಡಬೇಕಂತ ಇದೆ, ಮತ್ತು ಅದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ. ದೆನ್ ಮೂರನೇ, ನಾನು ಏನು ಇಂಪಾರ್ಟೆಂಟ್ ಇದು ಇಶ್ಯೂ ನಾನು ಜನರಿಗೆ ತೊಗೊಂಡು ಹೋಗೋದು ಅಂತಂದರೆ, ನಾವು ಕೃಷ್ಣಾ ಮತ್ತು ಘಟಪ್ರಭಾ ನದಿ ವ್ಯಾಲಿಯಲ್ಲಿ ನಾವು ಇದ್ದೀವಿ, ನಮ್ಮ ಮೆಜಾರಿಟಿ ಲ್ಯಾಂಡು ಅಲ್ಲಿ ಬರುತ್ತೆ. ಆದರೂ ನಾವು ಇದು ಬರಗಾಲ ಪ್ರದೇಶ ಅಂತ ಹೇಳ್ಕೊತಾನೆ ಟೈಮ್ ಕಳೀತಾ ಇದ್ದೀವಿ. ಇದಕ್ಕೆ ಯಾವುದೇ ಒಂದು ಒಳ್ಳೆಯ ಒಂದು ಲಾಂಗ್ ಟರ್ಮ್ ಯಾವುದೋ ಒಂದು ಪ್ರೊಜೆಕ್ಟು ಇದುವರೆಗೆ ನಮ್ಮ ಭಾಗಕ್ಕೆ ಬಂದಿಲ್ಲ. ಅಲ್ಲೆಲ್ಲೇ MLAಗಳು ಅವ್ರು ತಮ್ಮ ಏನು ಇನ್ಫ್ಲೂಯೆನ್ಸ್ ಅದ, ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ, ಒಂದು 30 ಕೋಟಿ 40 ಕೋಟಿ 100 ಕೋಟಿ ರೂಪಾಯಿ ಪ್ರೊಜೆಕ್ಟ್ ತೊಗೊಂಡು ಬಂದು 1,000-2,000 ಹೆಕ್ಟರ್ಗೆ ನೀರು ಉಣಿಸುವಂಥ ಕೆಲಸ ಮಾಡಾಕತ್ತಾರೆ. ಬಟ್ ಇದು ಈ ಏರಿಯಾಗೆ ಸಫಿಷಿಯಂಟ್ ಆಗಲ್ಲ ಅನ್ನೋದು ನನ್ನ ಭಾವನೆ. ನಮಗೆ ಬೇಕಾಗಿದ್ದು ಒಂದು 10-15,000 ಕೋಟಿ ರೂಪಾಯಿ ಖರ್ಚು ಮಾಡಿ ಇವಾಗ ಏನು ಇವೆರಡೂ ನದಿಗಳ ನಡುವೆ ಏನು ಈ ವ್ಯಾಲಿ ಐತಿ, ಇಲ್ಲಿ ಪರ್ಮನೆಂಟ್ ನೀರಿನ ಏನು ಸಮಸ್ಯೆ ಐತಿ, ಅದಕ್ಕೆ ಸೊಲ್ಯೂಷನ್ ತೊಗೊಂಡು ಬರಬೇಕು ಅನ್ನೋದು ನಂದು ಇದು ರೀ ವಾದ. ನಾಲ್ಕನೇದಾಗಿ, ನಮಗೆ ಯಾಕೆ ನಾವು ಇಂಡಸ್ಟ್ರಿಯಲಿ ಈ ಏರಿಯಾ ಬ್ಯಾಕ್ವರ್ಡ್ ಇದೆ ಅಂತಂದರೆ, ನಮಗೆ ಟೆಕ್ನಿಕಲ್ ಎಜುಕೇಷನ್ ತುಂಬ ಕಮ್ಮಿ. ಇಲ್ಲಿ ಯಾವುದೇ ಒಂದು ಹೇಳ್ಕೊಳ್ಳುವಂಥ ಒಂದು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಯಾವುದೇ ಒಂದು ಒಳ್ಳೆಯ ಪಾಲಿಟೆಕ್ನಿಕ್ಕು ಈ ನಮ್ಮ ಏರಿಯಾದಲ್ಲಿ ಇಲ್ಲ. ಆ್ಯಕ್ಚುಲಿ ನಮಗೆ ಚಿಕ್ಕೋಡಿ ಡಿಸ್ಟಿಕ್ ಆದರೆ ಆ್ಯಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಗೈಡ್ಲೈನ್ಸು, ನಮ್ಗೆ ಫಸ್ಟ್ ಬರೋದು ಒಂದು ಮೆಡಿಕಲ್ ಕಾಲೇಜು, ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಸೊ ನಮಗೆ ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ನಮಗೆ ಈ ಡಿಸ್ಟಿಕ್ ಅಂದರೆ ಚಿಕ್ಕೋಡಿಯನ್ನು ಡಿಸ್ಟಿಕ್ ಆಗಿ ಮಾಡಿ ಅಂತ ಹೇಳೋಕ್ಕೆ.
ಅದು ಬಂದ ಕೂಡಲೇ ಡಿಸ್ಟಿಕ್ಗೆ ಒಂದು ಮೆಡಿಕಲ್ ಕಾಲೇಜ್ ಬರ್ತಾವ, ಅದು ನೀವೆಲ್ಲೇ ಕಟ್ಕೊಳ್ಳಿ. ಆದರೆ ಇಲ್ಲಿ ಬಾದರು ಜನಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸೋದು. ಮತ್ತು ಅದೇ ಥರ ನಮ್ಮ ಕಮ್ಯುನಿಕೇಷನ್ ನೋಡಿ, ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕು, ಇಲ್ಲಿದ್ರೆ ಎಲ್ಲೇ ಯಾವುದೇ ಒಂದು ನಮಗೆ ಬಾಂಬೆಗೂ ಹೋಗಬೇಕಂದ್ರೆ ನಮಗೆ ಯಾವುದೇ ಒಂದು ಒಳ್ಳೆಯ ಕಮ್ಯುನಿಕೇಷನ್ ಇಲ್ಲ. ಒಳ್ಳೆಯ ರೋಡ್ ಬೇಕು, ಇಂಡಸ್ಟ್ರಿ ಬೆಳಿಬೇಕಂತಂದರೆ ನಮಗೆ ಪ್ರಾಪರ್ ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನು ಕಮ್ಯುನಿಕೇಷನು ಇರಬೇಕು. ಅದು ಯಾವಾಗ ಬರುತ್ತೆ ಆವಾಗೆಲ್ಲ ಇಲ್ಲಿ ಇಂಡಸ್ಟ್ರಿ ಬರ್ತಾವೆ. ಮತ್ತು ಇಲ್ಲಿ ನಮ್ಗೆ ಅಗ್ರೋ ಬೇಸ್ಡ್ ಇಂಡಸ್ಟ್ರಿ ಬಿಟ್ಟರೆ, ಶುಗರ್ ಮಿಲ್ ಬಿಟ್ಟರೆ ಬೇರೆ ಯಾವ ಇಂಡಸ್ಟ್ರಿನೂ ಹಾಕುವಂಥ ಇದಿಲ್ಲ. ಯಾಕಂದರೆ ಇಲ್ಲಿ ಲೋಕಲ್ ಪೊಲಿಟಿಕಲ್ ಲೀಡರ್ಶಿಪ್ಗೆ ವಿಷನ್ ಇಲ್ಲ. ನಾನು ಅದನ್ನೇ ಹೇಳೋದು, ಅವರೊಂದೊಂದು ಸ್ವಂತಕ್ಕೊಂದೊಂದು ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಾರ, ಆರಾಮಾಗಿದ್ದಾರೆ. ಹಾಂ, ಅವರಿಗೆ ಬಿಯಾಂಡ್ ದಟ್ ದೇ ಹ್ಯಾವ್ ನೋ ಐಡಿಯಾ. ನಾನು ಅದೇ ಹೇಳೋದು, ನಮಗೆ ಇಲ್ಲಿ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು, ಸರ್ವಾಂಗೀಣ ಇಲ್ಲಿ ನಮಗೆಲ್ಲರಿಗೂ ಉದ್ಧಾರ ಆಗಬೇಕು ಅಂತಂದರೆ ನಮ್ಗೆ ಒಳ್ಳೆ ಇಂಡಸ್ಟ್ರಿ ಬೇಕು, ಅದು ದೊಡ್ಡ ಇಂಡಸ್ಟ್ರಿ ಬೇಕು. ಅದು ಎಂಥ ಇಂಡಸ್ಟ್ರಿ ಬೇಕು ಅಂತಂದರೆ ಈ ಭಾಳ ಜನಕ್ಕೆ ಎಂಪ್ಲಾಯ್ ಮಾಡುವಂಥ ಇಂಡಸ್ಟ್ರಿ ಬೇಕು. ಹಾಂ, ಇದು ಕಾಟನ್ ಸ್ಪಿನ್ನಿಂಗ್ ಇದನ್ನೇ ಇರಲಿ, ಇಲ್ಲಾನ ಯಾವುದಾದ್ರೂ ಇದು ಗೌರ್ಮೆಂಟ್ ಇಂಡಸ್ಟ್ರಿ ನೋಡಿ ಲಾಟ್ ಆಫ್ ಎಂಪ್ಲಾಯ್ಮೆಂಟ್. ಅದು ನಮ್ಮ ಜನ ಇಲ್ಲಿ ಚೀಪ್ ಲೇಬರ್ ಅವೈಲೇಬಲ್ ರೀ. ಆದ್ರೂ ಯಾವ ರಾಜಕಾರಣಿಗೋ ಇಲ್ಲಾಂದ್ರೆ ಪೊಲಿಟಿಕಲ್ ಲೀಡರ್ಶಿಪ್ಗೂ ಅದು